ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಅರಳಿ ಮರವು ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರು ಅಂದರೆ ತ್ರಿಮೂರ್ತಿಗಳ ವಾಸಸ್ಥಾನವೆಂದೇ ನಂಬಲಾಗುತ್ತದೆ. ಆದ್ದರಿಂದ ಅರಳಿ ಮರವನ್ನು ಸುತ್ತು ಬರಬೇಕಾದರೆ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತೋ ರುದ್ರರೂಪಾಯ, ವೃಕ್ಷರಾಜಾಯತೇ ನಮಃ ಎಂಬ ಸ್ತೋತ್ರವನ್ನು ನಾವು ಪಠಿಸುತ್ತೇವೆ. ಆದ್ದರಿಂದ ಅಶ್ವತ್ಥ ಮರದ ಆರಾಧನೆಯಿಂದ ಸಾವಿರಾರು ಪಾಪಗಳು ಸಹ ಪರಿಹಾರವಾಗುತ್ತವೆ. ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕುವುದರಿಂದ ಆಯಸ್ಸು ಸಹ ವೃದ್ಧಿಯಾಗುತ್ತದೆ. ಮಹಿಳೆಯರು ತಮ್ಮ ಸೌಭಾಗ್ಯವನ್ನು ಗಟ್ಟಿಗೊಳಿಸಲು, ಪತಿಯ ಆಯಸ್ಸನ್ನು ವೃದ್ಧಿಗೊಳಿಸಲು, ಕುಟುಂಬದ ಏಳಿಗೆಗಾಗಿ, ಅವಿವಾಹಿತರು ವಿವಾಹವಾಗಲೆಂದು, ಕೆಲಸವನ್ನು ಪಡೆದುಕೊಳ್ಳಲೆಂದು, ಆರೋಗ್ಯವನ್ನು ಸುಧಾರಿಸಿಕೊಳ್ಳಲೆಂದು, ಹೀಗೆ ಹಲವು ವಿಷಯಗಳಿಗೆ ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು ಹಾಕಿ ಪೂಜೆ ಸಲ್ಲಿಸುವುದನ್ನು ನಾವು ಕಾಣುತ್ತೇವೆ. ಇಂತಹ ಪವಿತ್ರ ಅಶ್ವತ್ಥ ಮರವು ವರ್ಷಪೂರ್ತಿ ನೀರಿಲ್ಲದಿದ್ದರೂ ಸಹ ಒಣಗುವುದೇ ಇಲ್ಲ. ಇದು ಸೀತಾ ಮಾತೆಯೇ ಅಶ್ವತ್ಥ ಮರಕ್ಕೆ ನೀಡಿದಂತಹ ವರ ಎಂದು ತ್ರೇತಾಯುಗದ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ. ತ್ರೇತಾಯುಗದಲ್ಲಿ ಸೀತಾದೇವಿ, ಪ್ರಭು ಶ್ರೀರಾಮಚಂದ್ರ ಹಾಗೂ ಅವರ ಸಹೋದರನಾದ ಲಕ್ಷ್ಮಣರು ದಶರಥ ಮಹಾರಾಜರಿಗೆ ಶ್ರಾದ್ದವನ್ನು ಮಾಡಲು ಗಯಾಪಟ್ಟಣಕ್ಕೆ ಆಗಮಿಸುತ್ತಾರೆ. ರಾಮ ಮತ್ತು ಲಕ್ಷ್ಮಣರು ಸೀತಾದೇವಿಯನ್ನು ಫಲ್ಗುಣಿ ನದಿಯ ತಟದಲ್ಲಿ ಕೂರಿಸಿ ನದಿಯಲ್ಲಿ ಸ್ನಾನ ಮಾಡಲು ತೆರಳುತ್ತಾರೆ. ಸೀತಾದೇವಿಯು ನದಿಯ ತಟದಲ್ಲಿ ಕುಳಿತಿರುವಾಗಲೇ ದಶರಥ ಮಹಾರಾಜರು ಮರಳಿನೊಳಗಿಂದ ಬಂದು ಸೀತಾದೇವಿಯನ್ನು ತನಗೆ ಹಸಿವಾಗಿದೆ ಎಂದು ಪಿಂಡ ಪ್ರದಾನ ಮಾಡಬೇಕೆಂದು ಕೇಳುತ್ತಾರೆ. ಆಗ ಸೀತಾದೇವಿಯು ದಶರಥ ಮಹಾರಾಜರಿಗೆ ಮಕ್ಕಳು ಬರುವವರೆಗೂ ಕಾಯಬೇಕೆಂದು, ಅವರು ಸ್ನಾನ ಮಾಡಿ ಬಂದ ಕೂಡಲೇ ಸಾಂಪ್ರದಾಯಿಕವಾಗಿ ಅನ್ನ ಮತ್ತು ಎಳ್ಳಿನಿಂದ ಮಾಡಿದ ಪಿಂಡ ಪ್ರದಾನ ಮಾಡಿಸುವೆನೆಂದು ತಿಳಿಸುತ್ತಾಳೆ. ಆದರೆ ದಶರಥ ಮಹಾರಾಜರು ಅದಕ್ಕೆ ಒಪ್ಪದೆಯೇ ಮರಳಿನಿಂದ ಮಾಡಿದ ಪಿಂಡವನ್ನೇ ಕೊಡಬೇಕೆಂದು ಒತ್ತಾಯಿಸುತ್ತಾರೆ. ಆಗ ಸೀತಾದೇವಿಯು ವಿಧಿಯಿಲ್ಲದೆಯೇ ಅರಳಿ ಮರ, ಫಲ್ಗುಣಿ ನದಿ, ಒಂದು ಹಸು, ತುಳಸಿ ಗಿಡ ಮತ್ತು ಒಬ್ಬ ಬ್ರಾಹ್ಮಣ ಮನುಷ್ಯನನ್ನು ಸಾಕ್ಷಿಯಾಗಿಟ್ಟುಕೊಂಡು ನದಿಯ ತಟದಲ್ಲಿದ್ದ ಮರಳನ್ನು ಉಂಡೆ ಮಾಡಿ ಅದರಲ್ಲಿ ಅನ್ನವನ್ನು ಆವಾಹನೆ ಮಾಡಿ ದಶರಥ ಮಹಾರಾಜರಿಗೆ ಪಿಂಡ ಪ್ರದಾನವನ್ನು ಮಾಡುತ್ತಾಳೆ. ಅನಂತರವೇ ದಶರಥ ಮಹಾರಾಜರು ಅದೃಶ್ಯರಾಗುತ್ತಾರೆ. ಪ್ರಭು ಶ್ರೀರಾಮಚಂದ್ರರು ಸ್ನಾನವನ್ನು ಮುಗಿಸಿ ಬಂದು ಶ್ರಾದ್ದವನ್ನು ಮಾಡುತ್ತಾರೆ. ಆಗಿನ ಕಾಲದಲ್ಲಿ ಹಿರಿಯರು ಪಿಂಡವನ್ನು ಸ್ವೀಕರಿಸಲು ತಾವೇ ಬರುತ್ತಿದ್ದರಂತೆ. ಆದರೆ ದಶರಥ ಮಹಾರಾಜರು ತನ್ನ ಪುತ್ರರಾದ ಪ್ರಭು ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರು ನೀಡಿದಂತಹ ಪಿಂಡವನ್ನು ಸ್ವೀಕರಿಸಲು ಮತ್ತೆ ಬರುವುದೇ ಇಲ್ಲ. ಇದರಿಂದ ಪ್ರಭು ಶ್ರೀರಾಮಚಂದ್ರರಿಗೆ ಆಶ್ಚರ್ಯವಾಗುತ್ತದೆ. ಆಗ ಸೀತಾದೇವಿಯು ಪ್ರಭು ಶ್ರೀರಾಮಚಂದ್ರರನ್ನು ಕುರಿತು ನಡೆದ ವೃತ್ತಾಂತವನ್ನೆಲ್ಲ ವಿವರಿಸುತ್ತಾರೆ. ಆದರೆ ಪ್ರಭು ಶ್ರೀರಾಮಚಂದ್ರರಾಗಲಿ ಅವರ ಸಹೋದರನಾದ ಲಕ್ಷ್ಮಣನಾಗಲಿ ಇದನ್ನು ನಂಬುವುದಿಲ್ಲ. ಆಗ ಸೀತಾದೇವಿಯು ಅಲ್ಲಿ ನೆರೆದಿದ್ದಂತಹ ಫಲ್ಗುಣಿ ನದಿ, ಅರಳಿ ಮರ, ಬ್ರಾಹ್ಮಣ ಮನುಷ್ಯ, ತುಳಸಿ ಗಿಡ ಮತ್ತು ಹಸುವನ್ನೆಲ್ಲ ಕುರಿತು ದಶರಥ ಮಹಾರಾಜರು ಪಿಂಡವನ್ನು ಸ್ವೀಕರಿಸಿದ್ದಕ್ಕೆ ಸಾಕ್ಷಿ ನೀಡುವಂತೆ ಕೋರಿಕೊಳ್ಳುತ್ತಾಳೆ. ಆದರೆ ಸಾಕ್ಷಿಯನ್ನು ನುಡಿಯಲು ಅರಳಿ ಮರದ ಹೊರತಾಗಿ ಮತ್ಯಾರೂ ಮುಂದೆ ಬರುವುದಿಲ್ಲ. ಅರಳಿ ಮರವು ಸಾಕ್ಷ್ಯವನ್ನು ನುಡಿಯುತ್ತದೆ. ರಾಮ ಲಕ್ಷ್ಮಣರು ಸೀತೆಯನ್ನು ಶ್ಲಾಘಿಸುತ್ತಾರೆ. ಆದರೆ ಸೀತಾದೇವಿ ತಮಗೆ ಸಾಕ್ಷಿಯನ್ನು ಹೇಳದಂತಹ ತುಳಸಿ ಗಿಡ, ಬ್ರಾಹ್ಮಣ ಮನುಷ್ಯ, ಫಲ್ಗುಣಿ ನದಿ ಹಾಗೂ ಹಸುಗಳಿಗೆ ಶಪಿಸುತ್ತಾಳೆ. ತುಳಸಿ ಮಾತೆಗೆ, ನೀನೆಷ್ಟೇ ಪವಿತ್ರಳಾದರೂ ಸಹ ನೀನು ಎಲ್ಲೆಂದರಲ್ಲಿ ಬೆಳೆಯುವಂತಾಗಲಿ ಎಂದು ಸೀತೆಯು ಶಪಿಸುತ್ತಾಳೆ. ಬ್ರಾಹ್ಮಣನಿಗೆ, ನೀನು ಗಯಾ ಕ್ಷೇತ್ರದಲ್ಲಿ ನೆಲೆಸಿ ಇಲ್ಲಿಗೆ ಬರುವ ಯಾತ್ರಿಕರಿಂದ ಪಡೆದ ಹಣದಿಂದ ಜೀವನವನ್ನು ನಡೆಸು ಎಂದು ಶಪಿಸುತ್ತಾಳೆ. ಗೋವನ್ನು ಕುರಿತು ಸೀತಾದೇವಿಯು, ನೀನು ಗಯಾ ಕ್ಷೇತ್ರದಲ್ಲಿ ಅವರಿವರು ನೀಡಿದಂತಹ ಪಿಂಡವನ್ನು ತಿಂದು ಜೀವನ ನಡೆಸುವಂತಾಗಲಿ, ಎಷ್ಟೇ ತಿಂದರೂ ನಿನ್ನ ಹೊಟ್ಟೆ ತುಂಬದಿರಲಿ ಎಂದು ಶಪಿಸುತ್ತಾಳೆ. ಫಾಲ್ಗುಣಿ ನದಿಗೆ,
ನಿನ್ನ ನೀರು ನೆಲದ ಮೇಲೆ ಉಳಿಯದೇ ಇರಲಿ, ಮಳೆಗಾಲದಲ್ಲಿಯೂ ಸಹ ನೀನು ಬರಿದಾಗೇ ಇರು ಎಂದು ಶಪಿಸುತ್ತಾಳೆ. ಸೀತಾಮಾತೆಯ ಶಾಪದಂತೆಯೇ ಗಯಾ ಕ್ಷೇತ್ರದಲ್ಲಿರುವ ಫಲ್ಗುಣಿ ನದಿ ಯಾವಾಗಲೂ ಬರಿದಾಗೇ ಇರುತ್ತದೆ. ನದಿಯೊಳಗಿನ ಮರಳನ್ನು ಅಗೆದಾಗಲಷ್ಟೇ ನೀರು ಬರುತ್ತದೆ. ಫಲ್ಗುಣಿ ನದಿಯ ತೀರದಲ್ಲಿರುವ ಹಸುಗಳಿಗೆ ಪಿಂಡಗಳೇ ಮುಖ್ಯ ಆಹಾರ. ಹಾಗೂ ಆ ಎಲ್ಲ ಹಸುಗಳು ಎಷ್ಟು ಹಸಿದಿರುತ್ತವೆ ಎಂದರೆ ಕೆಲವೊಮ್ಮೆ ಪಿಂಡ ವಿಸರ್ಜನೆಗೂ ಅವಕಾಶವನ್ನು ಕೊಡದೆ ಬಾಯಿ ಹಾಕುತ್ತಿರುತ್ತವೆ. ಅನಂತರ ಸೀತಾಮಾತೆಯು ತನಗೆ ಸಾಕ್ಷಿಯನ್ನು ನುಡಿದ ಅರಳಿ ಮರಕ್ಕೆ, ನೀನು ಎಷ್ಟೇ ಬರಗಾಲ ಬಂದರೂ ಬಾಡದೆಯೇ ಇರು ಎಂಬ ವರವನ್ನು ಕೊಟ್ಟು ಆಶೀರ್ವದಿಸುತ್ತಾಳೆ. ಅಂದಿನಿಂದ ಅರಳಿ ಮರ ಎಂದಿಗೂ ಸಹ ಬಾಡುವುದಿಲ್ಲ. ಅರಳಿ ಮರದ ಕುರಿತು ಒಂದು ಸ್ವಾರಸ್ಯಕರ ವೃತ್ತಾಂತವನ್ನು ತಿಳಿದ ನಮಗೆ ಆ ಮರದಲ್ಲಿ ನೆಲೆಸಿರುವಂತಹ ತ್ರಿಮೂರ್ತಿಗಳ ಆಶೀರ್ವಾದ ಸದಾಕಾಲ ಇರಲಿ ಎಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.